ಫ್ರಾಕ್ಚರ್ ಆಗಿರಲಿ, ಜಾಯಿಂಟ್ಸ್ ಪೇನ್ ಇರಲಿ, ಸರ್ವೈಕಲ್ ಸ್ಪಾಂಡಿಲಿಟಿಸ್ ಸಮಸ್ಯೆ ಇರಲಿ, ನಂಬರ್ 4-5-S1 ಸಮಸ್ಯೆಗೆ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ, ಯಾವುದೇ ದುಬಾರಿ ವೆಚ್ಚವಿಲ್ಲದೆ ನಿಮ್ಮ ಸಮಸ್ಯೆಗಳಿಗೆ 5 ನಿಮಿಷದಲ್ಲಿ ಪರಿಹಾರ ಕೊಡ್ತಾರೆ ಡಾಕ್ಟರ್ ಮೆಹಬೂಬ್ ಖಾನ್. ಭೇಟಿ ಕೊಡಿ ಮೈಸೂರು ಜಿಲ್ಲೆ ಕೆಆರ್ ನಗರ ಪಟ್ಟಣದ ವಾಣಿ ವಿಲಾಸ ರಸ್ತೆಯ ರೆಹಮಾನ್ ಬೋನ್ ಸೆಟ್ಟರ್ ಕ್ಲಿನಿಕ್ ಶಿಕ್ಷಕರ ಭವನದ ಎದುರಿಗೆ. ಬೆಳಗ್ಗೆ 7 ರಿಂದ ಸಂಜೆ 4:30 ರವರೆಗೆ ಕ್ಲಿನಿಕ್ ತೆರೆದಿರುತ್ತೆ. ಶನಿವಾರ ರಜೆ. ಐ ಪರ್ಸನಲಿ ಹ್ಯಾಡ್ ಎ ಹಿಪ್ ಪ್ರಾಬ್ಲಮ್. ಸುಮಾರು 15 ವರ್ಷದಿಂದ ಪ್ರಾಬ್ಲಮ್ ಇತ್ತು. ನಾನೊಂದು 20-25 ಆರ್ಥೋಪೆಡಿಕ್ ಡಾಕ್ಟರ್ಸ್ಗೆ ತೋರಿಸಿದ್ದೆ, ಯಾರೂ ಏನೂ ಆಗಿಲ್ಲ. ಒಂದು 2-3 MRI ಸ್ಕ್ಯಾನ್ಸು ಮತ್ತು ಎಕ್ಸ್ರೇಸು. ಸೊ ಲಾಸ್ಟ್ ವೀಕ್ ಇಲ್ಲಿ ಬಂದು ಡಾಕ್ಟರ್ ಟ್ರೀಟ್ ಮಾಡಿದ್ರು. ಐ ಆಮ್ ಫೈಂಡಿಂಗ್ ಲಾಟ್ ಆಫ್ ರಿಲೀಫ್. ಸಿಎಂ ಚಾನಲ್ ವೀಕ್ಷಕರೇ, ಇವತ್ತಿನ ಸುದ್ದಿ ವಿಶ್ಲೇಷಣೆ ಸ್ವಾಗತ. ಇವತ್ತು ಮತ್ತೆ ನಾನು ಇವತ್ತು ವಿಶೇಷ ತಗೊಳ್ತಾ ಇರೋದು ಮೈಸೂರು ರಾಜಕೀಯ, ಹಳೆ ಮೈಸೂರು ರಾಜಕೀಯ. ಎರಡು ಏನ್ ನನಗೇನ್ ಕಾಣಿಸ್ತಾ ಇದೆ ಅಂದ್ರೆ, ಎರಡು ಗಜ ಮದಗಳು ಒಂದು ಕದನ ನನಗೆ ಕಾಣಿಸ್ತಿದೆ. ಅಂದ್ರೆ ಏಟಿಗೆ ಏಟು, ಕಣ್ಣಿಗೆ ಕಣ್ಣು, ಸೇರಿಗೆ ಸವಾ ಸೇರು ಅನ್ನೋ ಒಂದು ಮಾತಿನ ಕದನ, ವಾಗ್ಯುದ್ಧ ಮೈಸೂರು ಭಾಗದಲ್ಲಿ ಆರಂಭವಾಗಿದೆ. ಈ ಒಂದು ವಾಗ್ಯುದ್ಧಕ್ಕೆ ಮತ್ತೆ ಒಂದು ಹೊಸ ಎಂಟ್ರಿ ಕೂಡ ಆಗಿದೆ, ಅದು ಸಿಂಹ. ಮದಗಜಗಳ ಒಂದು ವಾಗ್ಯುದ್ಧಕ್ಕೆ ಸಿಂಹ ಕೂಡ ಎಂಟ್ರಿ ಆಗಿದೆ. ಈ ಸಿಂಹಕ್ಕೆ ಯಾವ ಗಜ ಯಾವ ಮದ ಏನ್ ಮಾಡುತ್ತೆ ಅನ್ನೋದು ಕೂಡ ಇಲ್ಲಿ ನಾವು ನೋಡ್ಬೇಕಾಗುತ್ತೆ. ಈಗಾಗಲೇ ಇಳಿಸಿದರೆ ಇನ್ನು ಕೂಡ ಇಳಿಸುವಂತ ಪ್ರಯತ್ನ ಕೂಡ ನಡೆಯುತ್ತೆ. ಆ ಇಳಿಸುವ ಪ್ರಯತ್ನವೇ ಒಂದು ಏನು ಅಂತಂದ್ರೆ, ಆಪರೇಷನ್ ಕಮಲದ ಮಾಹಿತಿಗಳನ್ನ ಇಂಚಿಂಚು ಆಚೆ ತರ್ತಕ್ಕಂತ ಬಾಂಬೆ ಡೇಸ್, ಬಾಂಬೆ ಡೇಸ್, ಬಾಂಬೆ ಡೈರಿ ಕೂಡ ಆಚೆ ಬರುತ್ತೆ. ಬಹುಶಃ ನಿಮ್ಗೆ ಯಾರಿಗೆ ಅರ್ಥ ಆಗಿದೆ, ಇದು ಅಡುಗೂರು ಎಚ್ ವಿಶ್ವನಾಥ್, ಹಳ್ಳಿ ಹಕ್ಕಿ ವಿಶ್ವನಾಥ್ ಅವರ ಮತ್ತು ಅವರ ರಾಜಕೀಯ ಮಿತ್ರ, ಈಗ ಸದ್ಯಕ್ಕೆ ಅವರ ವಿರುದ್ಧ ಶಿಕಾರಿ ನಡೆಸಿರ್ತಕ್ಕಂತ ಶ್ರೀನಿವಾಸ್ ಪ್ರಸಾದ್. ಅಂದ್ರೆ ಈ ಶಿಕಾರಿ ಸುಪಾರಿಯನ್ನ ಕೊಟ್ಟಿರ್ತಾರೆ ವಿಶ್ವನಾಥ್ ಅವರನ್ನ ಟಾರ್ಗೆಟ್ ಮಾಡೋದಕ್ಕೆ. ಶಿಕಾರಿ ಸುಪಾರಿಯನ್ನ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂತ ನೀವು ಒಂದು ಅಬ್ಸರ್ವ್ ಅನ್ನ ಮಾಡಿದ್ರಿ. ಇವತ್ತು ಮುಖ್ಯವಾಗಿ ನಮಗೆ ಕಾಣಿಸ್ತಕ್ಕಂಥದ್ದು ಬಿಜೆಪಿ ಪಕ್ಷ. ಬಿಜೆಪಿ ಪಕ್ಷ ಯಾಕೆ ವಿಶ್ವನಾಥ್ ವಿರುದ್ಧ ಪ್ರತಾಪ್ ಸಿಂಹ ಅವರನ್ನ, ಎರಡು ಮದಗಜಗಳ ನಡುವೆ ಒಂದು ಸಿಂಹವನ್ನ ಯಾಕೆ ಬಿಟ್ಟಿದ್ದಾರೆ ಇವತ್ತು ಅಂತಂದ್ರೆ, ಈ ಎರಡು ಒಂದು ಕನ್ಕ್ಲೂಷನ್, ಒಂದು ಲಾಜಿಕ್ ಎಂಡ್ ತಗೊಂಡೋಗ್ಬೇಕು ಈ ಒಂದು ವಾಗ್ಯುದ್ಧವನ್ನ. ಅದೇ ಕಾರಣಕ್ಕೋಸ್ಕರ ಪ್ರತಾಪ್ ಸಿಂಹ ಅವರನ್ನ ಎಂಟ್ರಿ ಮಾಡಿಸಿದ್ದಾರೆ. ಜೊತೆಗೆ ಪ್ರತಾಪ್ ಸಿಂಹ ಅವ್ರಿಗೆ ಗೊತ್ತಿದೆ, ಬಿಜೆಪಿಯ ಆಚೆ ಹೋದ ತಕ್ಷಣನೇ ವಿಶ್ವನಾಥ್ ಯಾರ ವಿರುದ್ಧ ಸ್ಪರ್ಧೆ ಮಾಡ್ತಾರೆ ಅದು ಅನ್ನೋದು ಕೂಡ ಗೊತ್ತಿದೆ. ವಿಶ್ವನಾಥ್ ಅವರು ಸ್ಪರ್ಧೆ ಮಾಡದೆ ಪ್ರತಾಪ್ ಸಿಂಹ ವಿರುದ್ಧ. ಮೈಸೂರು ಕೊಡಗು ಪ್ರಾಂತ್ಯದ, ಮೈಸೂರು ಕೊಡಗು ಭಾಗದ ಸಂಸದ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಬಹುತೇಕ ಒಂದು ಚುನಾವಣೆಗೆ ನಿಲ್ತಕ್ಕಂತ ಒಂದು ಪ್ರಯತ್ನವನ್ನ, ಒಂದು ವೇದಿಕೆಯನ್ನ ವಿಶ್ವನಾಥ್ ರೆಡಿ ಮಾಡಿಕೊಳ್ತಾ ಇದ್ದಾರೆ. 2023 ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕೋಟೆಯನ್ನ ಕಟ್ಟಿಕೊಂಡು, ನಂತರ 2024 ಮಹಾ ಚುನಾವಣೆಗೆ, ಲೋಕಸಭಾ ಚುನಾವಣೆಗೆ ಒಂದು ವೇದಿಕೆಯನ್ನ ವಿಶ್ವನಾಥ್ ರೆಡಿ ಮಾಡ್ತಾ ಇದ್ದಾರೆ. ಅದರ ಒಂದು ಪೂರ್ವಭಾವಿ ಒಂದು ಏನಂತೀವಿ ಸ್ಟ್ರಾಟೆಜಿಕ್ ವಾರೇ ಈ ಒಂದು ಮೈಸೂರಿನ ವಾಗ್ಯುದ್ಧ. ಅಂದ್ರೆ ತಾಂತ್ರಿಕವಾಗಿ ವಿಶ್ವನಾಥ್ ಅವರು ಬಿಜೆಪಿಯ ಸದಸ್ಯರಲ್ಲ, ಅವರು ರಾಜೀನಾಮೆ ಕೊಟ್ಟ ನಂತರವೇ ಅವರನ್ನ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನೇಮಕ ಮಾಡಿದ್ದಾರೆ. ಇದು ನಮ್ಮ ಚಾನೆಲ್ ಕೂಡ ಬಹಿರಂಗವಾಗಿ ಹೇಳಿದ್ದಾರೆ. ಇದು ಕೂಡ ಬಹುತೇಕರಿಗೆ ಗೊತ್ತಿರಲಿಲ್ಲ, ಕೆಲವರಿಗೆ ಮಾತ್ರ ಗೊತ್ತಿತ್ತು. ಈ ಮಾಹಿತಿನ ಸ್ವತಃ ವಿಶ್ವನಾಥ್ ಅವರೇ ಹೇಳಿದ ನಂತರ, ಯಾವಾಗ ವಿಶ್ವನಾಥ್ ಅವರು ಸಿದ್ದರಾಮಯ್ಯ ಅವರನ್ನ, ಖರ್ಗೆ ಅವರನ್ನ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು, ಅವ್ರನ್ನ ಯೋಗಕ್ಷೇಮ ವಿಚಾರಿಸಿದ್ರು, ಒಂದು ಸಾಂಕೇತಿಕವಾಗಿ ಪಕ್ಷ ಸೇರ್ಪಡೆಯ ಒಂದು ಮುನ್ಸೂಚನೆಯನ್ನ ಕೊಟ್ಟರು, ತಕ್ಷಣವೇ ಬಿಜೆಪಿ ಕನಲಿ ಹೋಯ್ತು ಮತ್ತು ಅದಕ್ಕೆ ಒಂದು ಸ್ಟ್ರಾಟಜಿ ಕೂಡ ರೆಡಿ ಮಾಡಿದ್ರು. ಆ ಸ್ಟ್ರಾಟಜಿ ಯಾರು ಅಂತಂದ್ರೆ ಶ್ರೀನಿವಾಸ್ ಪ್ರಸಾದ್. ಅದುವರೆಗೂ ಕೂಡ ಯಾರನ್ನು ಟಾರ್ಗೆಟ್ ಮಾಡದೆ ಮಾತನಾಡದೆ ಇದ್ದಂತಹ ಶ್ರೀನಿವಾಸ್ ಪ್ರಸಾದ್ ಮಾರನೇ ದಿನವೇ ಖರ್ಗೆಯನ್ನ ಮತ್ತು ವಿಶ್ವನಾಥ್ ಅವ್ರನ್ನ ಟಾರ್ಗೆಟ್ ಮಾಡೋಕೆ ಶುರು ಮಾಡಿದ್ರು. ನಾನು ಕಳೆದ ಎರಡು ಹಿಂದಿನ ದಿನ ವಿಡಿಯೋದು ಕೂಡ ಹೇಳ್ತೀನಿ, ಮೈಸೂರು ಭಾಗದಲ್ಲಿ ಸದ್ಯಕ್ಕೆ ಬಿಜೆಪಿಗೆ ಇರ್ತಕ್ಕಂತ ಒಂದು ಪ್ರಬಲ ನಾಯಕ ಯಾರು ಅಂತಂದ್ರೆ ಅದು ಶ್ರೀನಿವಾಸ್ ಪ್ರಸಾದ್. ದಲಿತ ಸಮುದಾಯದ ಒಬ್ಬ ಹಿರಿಯ ನಾಯಕ, ದಲಿತ ಸಮುದಾಯವನ್ನ ಓಟ್ ಪುಲ್ಲರ್ ಮಾಡ್ತಕ್ಕಂಥವ್ರು ಅನ್ನೋ ಒಂದು ನಂಬಿಕೆಯಲ್ಲಿ ಬಿಜೆಪಿ ಇದೆ. ಹಾಗಾಗಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಮುಂದಿಟ್ಕೊಂಡು
ವಿಶ್ವನಾಥ್ ಅವರನ್ನ ಮತ್ತು ವಿಶ್ವನಾಥ್ ಅವರ ಮೂಲಕ ಕಾಂಗ್ರೆಸ್ ಪಕ್ಷವನ್ನ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಮತ್ತು ಸಿದ್ದರಾಮಯ್ಯ ಅವರನ್ನ ಹಣಿಯುವಂತ ಪ್ರಯತ್ನವನ್ನ ಒಂದು ಬಿಜೆಪಿ ಮಾಡಕ್ ಹೊರಟಿದೆ. ಅದರ ಒಂದು ಫಲವೇ ಈ ಶಿಕಾರಿ ಸುಪಾರಿ. ಈ ಶಿಕಾರಿ ಸುಪಾರಿ ತಗೊಂಡಿರ್ತಕ್ಕಂತ ನಮ್ಮ ಶ್ರೀನಿವಾಸ್ ಪ್ರಸಾದ್ ಅವರು ಹಿರಿಯ ಅವರೇ ಹೇಳ್ಕೊಂಡಾಗೆ ಅವರು ಸ್ವಾಭಿಮಾನದ ಚಕ್ರವರ್ತಿ ಹಾಗೆ ಏನು ಇವರು ಯಾರು ವಿಶ್ವನಾಥ್ ಹೇಳ್ದಂಗೆ ಅಲೆಮಾರಿ ಅಲೆಮಾರಿ ರಾಜ ಕಿಂಗ್ ಆಫ್ ಅಲೆಮಾರಿಸ್ ಅಂತ ಏನೇ ಹೇಳಿ ಅದಕ್ಕೆ ಅವರು ನಾನು ಚಕ್ರವರ್ತಿ ಸ್ವಾಭಿಮಾನ ಚಕ್ರವರ್ತಿ ನಾನು ರಾಜಕೀಯ ಮೂರ್ತಿ ಸುದ್ದಿ ನನಗೆ ಇಷ್ಟು ಅನುಭವ ಇದೆ ಅಂತ ಕೂಡ ಅವರೇ ಹೇಳಿದ್ರು. ಅದಕ್ಕೆ ಇವತ್ತು ವಿಶ್ವನಾಥ್ ಸರ್ ತಿರುಗೇಟು ಕೊಟ್ಟು ನಿನಗೆ ನೀನೇ ಬಿರು ಕೊಟ್ಕೊಂಡಿದ್ಯಲ್ಲ ನೀನು ಮಾತನಾಡೋ ರೀತಿಯ ಇರೋದಕ್ಕೆ ಏನು ಶಿವನಾಥ್ ಪ್ರಸಾದ್ ಅವರು ವಿಶ್ವನಾಥ್ ಅವ್ರ ಮೇಲೆ 15 ಕೋಟಿಗಳ ರೂಪಾಯಿ 15 ಕೋಟಿಗಳ ರೂಪಾಯಿನ ಬಗ್ಗೆ ಒಂದು ಅಟ್ಯಾಕ್ ಅನ್ನ ಮಾಡಿದ್ರು. ಅದಕ್ಕೆ ಇವತ್ತು ಕೌಂಟರ್ ಕೂಡ ಕೊಟ್ಟರು ವಿಶ್ವನಾಥ್. 15 ಕೋಟಿ ಕೊಟ್ಟಿದ್ದಾರೆ, ಎಲ್ಲಿದೆ ಲೆಕ್ಕ ಅದು? ಯಾರು ಕೊಟ್ಟಿದ್ದಾರೆ, ಯಾರು ಕೊಟ್ಟಿದ್ದಾರೆ, ಯಾವಾಗ ಕೊಟ್ಟಿದ್ದಾರೆ, ನಿನಗೆ ಗೊತ್ತಿದೆಯಾ? ಇದನ್ನು ಬಿಜೆಪಿ ಒಪ್ಕೊಳ್ಳುತ್ತಾ? ಸಾಮಾನ್ಯವಾಗಿ ಯಾವುದೇ ಒಂದು ಚುನಾವಣೆ ನಡೆದಾಗ ಆ ಚುನಾವಣೆ ನಡೆಸೋದಕ್ಕೆ ಆ ಪಕ್ಷದ ಹೈಕಮಾಂಡ್ ಮತ್ತು ಹಿತೈಷಿಗಳು ಸ್ನೇಹಿತರು ದುಡ್ಡು ಕೊಡ್ತಾರೆ. ನಿನಗೆ ದುಡ್ಡು ಕೊಟ್ಟಿಲ್ವಾ, ನೀನು ಇಷ್ಟು ಚುನಾವಣೆ ನಡೆಸಿದ್ಯಾ, ನಿನಗೆ ಗೊತ್ತಿಲ್ವಾ ಅಂತ ಕೂಡ ಒಂದು ಕೌಂಟರ್ ಅಟ್ಯಾಕ್ ಅನ್ನ ಮಾಡಿದೆ. ಅಂದ್ರೆ ಈ ನಮ್ಮ ಎಲ್ಲರಿಗೂ ಬಹಿರಂಗ ಸತ್ಯ, ಚುನಾವಣೆ ನಡೀಬೇಕು ಅಂದ್ರೆ, ಚುನಾವಣೆ ಗೆಲ್ಲಬೇಕು ಅಂದ್ರೆ ಕೋಟ್ಯಾಂತರ ರೂಪಾಯಿ ಹಣವನ್ನ ನೀರಿನಂತೆ ಸುರಿಬೇಕು. ಆದ್ರೆ ಇವರು ವಿಶ್ವನಾಥ್ ಅವರ ಮೇಲೆ ಆರೋಪ ಮಾಡಿದ್ದೇನು ಅಂತಂದ್ರೆ, 15 ಕೋಟಿಯಲ್ಲಿ ಕೇವಲ 4-5 ಕೋಟಿ ಖರ್ಚು ಮಾಡಿ 10 ಕೋಟಿಯನ್ನ ಜೇಬಿಗಿಳಿಸ್ಕೊಂಡ ಅಂತ ಹೇಳಿ ಇವತ್ತು ಅದಕ್ಕೆ ಇನ್ನೊಂದು ಟ್ವಿಸ್ಟ್ ಅನ್ನ ಕೊಟ್ಟರು ವಿಶ್ವನಾಥ್. ಏನಂತಂದ್ರೆ, ಆ ದುಡ್ಡು ಯಡಿಯೂರಪ್ಪ ಅವರು ಕಳಿಸ್ಕೊಟ್ಟ ದುಡ್ಡು ನನ್ನ ಹತ್ರಕ್ಕೆ ಬರಲೇ ಇಲ್ಲ, ಅದು ಒಬ್ಬ ಸೈನಿಕನ ಹತ್ರ ಇದೆ, ಆ ಸೈನಿಕ ಉಣಿಸೋರ್ಗು ಬರಲೇ ಇಲ್ಲ, ಅದನ್ನ ಅವನೇ ಇಟ್ಕೊಂಡ್ಬಿಟ್ಟ ಅಂತ ಹೇಳೋ ಒಂದು ಮಾಹಿತಿಯನ್ನು ಇಟ್ಟರು. ಮತ್ತು ಇಂತಹ 420ಗಳನ್ನ ಯಾಕೆ ಸಚಿವರನ್ನು ಕೂಡ ಮಾಡ್ತೀರಿ ಅಂತ ನಾನು ಯಡಿಯೂರಪ್ಪನವ್ರಿಗೆ ಜಗಳ ಮಾಡಿದೆ ಅಂತ ಕೂಡ ಹೇಳಿದ್ರು. ಅಂದ್ರೆ ಬಿಜೆಪಿ ಕೊಟ್ಟಂತಹ ಹಣವನ್ನ ಸೈನಿಕ ಸೈನಿಕ ಅಂತ ಹೇಳಿ ವಿಶ್ವನಾಥ್ ಹೇಳಿದ್ದಾರೆ, ಅದು ಯಾರು ಕೂಡ ಅಂತ ಎಲ್ಲರಿಗೂ ಗೊತ್ತು ಕೂಡ. ಈ ಈ ಸೈನಿಕನ ಪಾತ್ರ ಇಲ್ಲಿ ಈ ಆಪರೇಷನ್ ಕಮದಲ್ಲಿ ಬಹಳ ಮುಖ್ಯವಾಗುತ್ತೆ. ಈ ಸೈನಿಕನ ಜೊತೆ ಕೈ ಜೋಡಿಸಿದ್ದು ಕೂಡ ಈಗಿನ ಉಪ ಈ ಮಲ್ಲೇಶ್ವರ ಶಾಸಕ ಮತ್ತು ಉನ್ನತ ಶಿಕ್ಷಣ ಸಚಿವ, ಅವರು ಕೂಡ ಇದರಲ್ಲಿ ಬಹಳ ಇನ್ವಾಲ್ವ್ ಆಗಿದ್ರು. ಮತ್ತೆ ನಾನು ಆಗ್ಲೇ ಹಲವಾರು ವಿಡಿಯೋಗಳು ಹೇಳಿದ್ದೀನಿ, ಇದಕ್ಕೆ ಈ ಒಂದು ಆಪರೇಷನ್ ಕಮಲಕ್ಕೆ ಅಶ್ವಥ್ ನಾರಾಯಣ್ ಅವರು ಬಳಸಿದ ಹಣ ಏನು, ಒಂದು ಕ್ರಿಕೆಟ್ ಬೆಟ್ಟಿಂಗ್, ಆ ಕ್ರಿಕೆಟ್ ಬೆಟ್ಟಿಂಗ್ ನ ನಡೆಸ್ತಾ ಇರ್ತಕ್ಕಂಥ ದಂಧೆ ನಡೆಸ್ತಾ ಇರ್ತಕ್ಕಂತಹ ಫೈಟರ್ ರವಿ, ಮತ್ತೆ ಆ ಫೈಟರ್ ರವಿಯ ಜೊತೆಗೆ ಈ ಒಂದು ಸುನಿಲ್ ಸೈಲೆಂಟ್ ಸುನಿಲ, ಈ ತರ ಹಲವಾರು ಒಂದು ಗ್ಯಾಂಗ್ ಈ ಒಂದು ಆಪರೇಷನ್ ನ ಮಾಡ್ತಾ ಇತ್ತು. ಈ ಆಪರೇಷನ್ ನ ಫಲವಾಗಿಯೇ ಆಪರೇಷನ್ ಕಮಲ ನಡೀತು. ಅಂದ್ರೆ ಆಪರೇಷನ್ ಕಮಲ ಹಿಂದೆ ಫೈಟರ್ ರವಿ ಅಂತಹ ಇದಾರೆ, ಮತ್ತೆ ಹೊಂಬಾಳೆ ಒಂದು ಸಂಸ್ಥೆ ಇದೆ, ಇವರು ಈ ತರ ಎಲ್ಲ ಮಾಹಿತಿಗಳನ್ನ ಆಗಿನ ಕಾಲಕ್ಕೆನೆ ಅಂದ್ರೆ ಆಪರೇಷನ್ ಕಮಲ ನಡೆದಂತಹ ಸಮಯಕ್ಕೆನೆ ಮುಖ್ಯಮಂತ್ರಿ ಆಗಿದ್ದಂತಹ ಕುಮಾರಸ್ವಾಮಿ ಕೂಡ ಇದನ್ನ ಬಹಿರಂಗಪಡಿಸಿದ್ರು, ಇದಕ್ಕೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಕೂಡ ಬಳಸಿದ್ರು ಕೂಡ ಅಂತ ಹೇಳಿದ್ರು. ಸೊ ಆ ದುಡ್ಡನ್ನ ಇವತ್ತು ಶ್ರೀನಿವಾಸ್ ಪ್ರಸಾದ್ ಹೇಳ್ತಾ ಇದ್ರು ಏನೋ ಗೊತ್ತಿಲ್ಲ, ಅದನ್ನ ವಿಶ್ವನಾಥ್ ಕೂಡ ಅವರು ಕೂಡ ಇದನ್ನ ಬಹಿರಂಗ ಪಡಿಸ್ತಾರೆ ಅಂತ ಅನ್ಕೊಂಡಿದೀವಿ. ಬಹುಶಃ ಸೋಮವಾರ ಅವರು ಇವತ್ತು ಒಂದು ಸದ್ಯಕ್ಕೆ ಒಂದು ಡೋಸೇಜ್ ಅನ್ನ ಕೊಟ್ಟಿದ್ದಾರೆ, ಸೋಮವಾರ ಪೂರ್ಣ ಒಂದು ಅಟ್ಯಾಕ್ ಅನ್ನ ಮಾಡೋ ಸಾಧ್ಯತೆ ಕೂಡ ಇದೆ. ಅಂದ್ರೆ ಅಂಕಿ ಅಂಶಗಳ ಸಮೇತ ವಿಶ್ವನಾಥ್ ಅವರ ಮೇಲೆ ದಾಳಿ ಮಾಡೋದು ಮಾಡ್ತಾ ಮಾಡ್ತಾನೆ ಶ್ರೀನಿವಾಸ್ ಪ್ರಸಾದ್ ಅವರು ಒಂದು ಕೆಲವಾರು ಒಂದು ರಾಜಕೀಯ ಮಾಹಿತಿಗಳನ್ನ ಮುಂದಿಟ್ರು. ಏನು, ಖರ್ಗೆಗೆ ಟಿಕೆಟ್ ಕೊಡಿಸಿದ್ದು ನಾನು, ಡಿ ಕೆ ಶಿವಕುಮಾರ್ ಅವ್ರಿಗೆ ಟಿಕೆಟ್ ಕೊಡಿಸಿದ್ದು ನಾನು, ವಿಶ್ವನಾಥ್ ಅವರನ್ನ ಮಂತ್ರಿ ಮಾಡಿದ್ದು ನಾನು. ಅಂದ್ರೆ ಒಂದ್ ರೀತಿ ಈಗ ಅವರು ಅವ್ರು ಹೇಳೋ ಪ್ರಕಾರ ರಾಜಕೀಯ ಗಾಡ್ ಫಾದರ್ ಅಂತ ಹೇಳಿ ಹೇಳ್ತಾ ಇದಾರೆ. ಸೊ ಅದನ್ನೇ ಈ ಮೈಸೂರು ಭಾಗದ ಹಳೆ ಮೈಸೂರು ಭಾಗದ ಒಂದು ರಾಜಕೀಯವನ್ನ ನಾವು ತಿರುಗಿಸಿ ನೋಡೋದಾದ್ರೆ, ರಾಜಶೇಖರ್ ಮೂರ್ತಿ ರಾಜಶೇಖರ್ ಮೂರ್ತಿ ಅಂತಹ ಒಬ್ಬ ದೊಡ್ಡ ನಾಯಕನನ್ನ ಮುಗಿಸಿದ್ ಯಾರು, ಗುರುಪಾದ ಸ್ವಾಮಿ ಅಂತಹ ನಾಯಕನನ್ನ ಮುಗಿಸಿದ್ ಯಾರು, ಮತ್ತೆ ಹೀಗೆ ಹಲವಾರು ಬದಲಾವಣೆ ನಡೆದಂತಹ ಘಟನೆಗಳಿಗೆ ಅಲ್ಲಿ ಅದಾದಂತರ ಕೋರ್ಟ್ ಪ್ರಕರಣಗಳು, ಅಲ್ಲಿಯ ಸಂತ್ರಸ್ತರಿಗೆ ಎಷ್ಟೆಲ್ಲ ಘಟನೆಗಳು ನಡೀತಿವೆ, ಈ ಘಟನೆಗಳ ಹಿಂದಿದ್ದು ಯಾರು, ಇವೆಲ್ಲ ಕೂಡ ವಿಶ್ವನಾಥ್ ಅವರು ಬಹಿರಂಗಪಡಿಸುವ ಸಾಧ್ಯತೆ ಕೂಡ ಇದೆ. ಅಂದ್ರೆ ಈ ಹಳೆ ಮೈಸೂರು ಭಾಗದಲ್ಲಿ ಈಗ ಅವರೇ ಒಪ್ಕೋತಾ ಇದಾರೆ ರಾಜಕೀಯ ಗಾಡ್ ಫಾದರ್ ಆಗಿದೆ ಅಂತ ಹೇಳಿ. ಆ ರಾಜಕೀಯ ಗಾಡ್ ಫಾದರ್ ಯಾವ್ಯಾವ ರೀತಿ ಯಾರ್ಯಾರನ್ನ ಮುಗಿಸಿದ್ರು, ಹೇಗೆ ಮುಗಿಸಿದ್ರು, ಮತ್ತೆ ಹೇಗೆ ಪ್ರಭಾವ ಬೀರ್ತಿದ್ರು ಅನ್ನೋದು ಕೂಡ ಇಲ್ಲಿ ಸ್ಪಷ್ಟ ಆಗುತ್ತೆ. ಮತ್ತೆ ಅವರೇ ಹೇಳ್ಕೊಂಡಾಗೆ ಶ್ರೀನಿವಾಸ್ ಪ್ರಸಾದ್ ಶ್ರೀನಿವಾಸ್ ಪ್ರಸಾದ್ ಅವರ ಮಾತನ್ನ ಕೇಳದೆ ಮೀರದೆ ಯಾವುದೇ ಮುಖ್ಯಮಂತ್ರಿ ಕೆಲಸ ಮಾಡ್ತಿರ್ಲಿಲ್ಲ, ಯಾವುದೇ ಪ್ರಧಾನಿ ಕೂಡ ಕೆಲಸ ಮಾಡ್ತಿಲ್ಲ ಅನ್ನೋ ರೀತಿ ತಮ್ಮನ್ನ ತಾವು ಅವರು ಬಿಂಬಿಸ್ಕೊಂಡಿದ್ದಾರೆ. ಈ ಬಿಂಬಿಸ್ಕೊಂಡಿರೋದಕ್ಕೆ ವಿಶ್ವನಾಥ್ ಕೂಡ ಒಂದು ತಿರುಗೇಟನ್ನ ಕೊಡೋ ಎಲ್ಲ ಒಂದು ಸಾಧ್ಯತೆ ಇದೆ. ಮತ್ತೆ ಈಗ
ವಿಶ್ವನಾಥನು ಕೇಳಿದ ಒಂದೇ ಒಂದು ಪ್ರಶ್ನೆ ಏನು ಅಂತಂದ್ರೆ, ದಲಿತ ಸಮುದಾಯದ ನಾಯಕ ಅಂತ ಹೇಳಿ ಹೇಳಿಕೊಂಡು ನೀವು ದಲಿತ ಸಮುದಾಯಕ್ಕೆ ಏನ್ ಮಾಡಿದ್ದೀರಾ, ಮತ್ತು ನೀವು ಇರ್ತಕ್ಕಂತ ಅಶೋಕ್ಪುರಂ ಜನತೆಗೆ ನೀವೇನ್ ಕೊಟ್ಟಿದ್ದೀರಾ ಅನ್ನೋ ಒಂದು ಪ್ರಶ್ನೆಯನ್ನ ಶ್ರೀನಿವಾಸ ಪ್ರಸಾದ್ ಮುಂದೆ ವಿಶ್ವನಾಥ್ ಇಟ್ರು. ಇವತ್ತು ಕೂಡ ಹಲವಾರು ಘಟನೆಗಳನ್ನ, ದಲಿತರಿಗೆ ಯಾವಾಗೆಲ್ಲ ಸಮಸ್ಯೆ ಆಗಿದ್ಯೋ ಅವಾಗೆಲ್ಲ ಶ್ರೀನಿವಾಸ ಪ್ರಸಾದ್ ಯಾಕೆ ಮಾತನಾಡಲಿ ಅಂತ ಕೂಡ ಹೇಳಿದ್ರು. ಅಂಬೇಡ್ಕರ್ ಮೊಮ್ಮಗನಿಗೆ ಅನ್ಯಾಯವಾಗಿ ಯಾಕೆ ಮಾತಾಡಲಿ ಅಂತ ಹೇಳಿದ್ರು. ಮತ್ತೆ ಸಂವಿಧಾನ ಒಂದು ತಿದ್ದುಪಡಿ, ಸಂವಿಧಾನ ತಿದ್ದುಪಡಿಗೆ ಒತ್ತಾಸೆ, ನೀವು ಅದನ್ನ ಹೇಳದಂತವರು ಕೂಡ ನೀವೇ ಆಗಿದ್ರಿ ಅನ್ನೋದು ಒಂದು ದುರಂತ ಅಂತ ಹೇಳಿದ್ರು. ಹಳೆ ಮೈಸೂರು ಭಾಗದಲ್ಲಿ ದಲಿತ ಸಮುದಾಯದ ದೊಡ್ಡ ನಾಯಕ ಅಂತ ಹೇಳ್ಕೊಳ್ಳೋ ಶ್ರೀನಿವಾಸ ಪ್ರಸಾದ್ ಅವರ ಒಂದು ರಾಜಕೀಯ ಹಿನ್ನೆಲೆ ನೋಡಿದ್ರೆ, ಈಗಾಗಲೇ ಅವರು ವಿಶ್ವನಾಥ್ ಹೇಳೋ ಹಾಗೆ ಎಲ್ಲ ಪಕ್ಷಗಳನ್ನು ಕೂಡ ಅವರು ಒಂದು ಪ್ರವಾಸ, ರಾಜಕೀಯ ಪ್ರವಾಸ ಮಾಡಿ ಬಂದಿದ್ದಾರೆ. ಆ ರಾಜಕೀಯ ಪ್ರವಾಸದ ಹಿನ್ನೆಲೆ ಕೂಡ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತಿದೆ. ಅಂದ್ರೆ ಅವರು ಕಾಂಗ್ರೆಸ್ ಇದ್ದಾಗ್ಲಿ, JDS ಇದ್ದಾಗ್ಲಿ, BJP ಹಾಗೆ ಲೋಕದಳ ಪಕ್ಷದಲ್ಲಿದ್ದಾಗ್ಲಿ, ಹಲವಾರು ಒಂದು ರಾಜಕೀಯ ಅಂದ್ರೆ ಆಗಿನ ಕಾಲಕ್ಕೆ ಇದ್ದಂತಹ ರಾಜಕೀಯದ ಸ್ಥಿತಿಯ ಲಾಭವನ್ನ ಎಲ್ಲಾ ರಾಜಕಾರಣಿಗಳು ಪಡ್ಕೋತಾರೆ. ಅದರಲ್ಲಿ ಶ್ರೀನಿವಾಸ ಪ್ರಸಾದ್ ಕೂಡ ಆ ಒಂದು ಪರಿಸ್ಥಿತಿಯ ಲಾಭವನ್ನ ಪಡ್ಕೊಂಡು, ಮತ್ತೆ ತಮ್ಮ ಸಮುದಾಯದ ಮತದಾರರನ್ನ, ತಮ್ಮ ಸಮುದಾಯವನ್ನ, ಅದರ ಒಂದು ಲಾಭವನ್ನು ಕೂಡ ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ಎಲ್ಲಾ ರಾಜಕಾರಣಿಗಳು ಮಾಡ್ತಾರೆ. ಅದರಲ್ಲಿ ಶ್ರೀನಿವಾಸ ಪ್ರಸಾದ್ ಕೂಡ, ವಿಶ್ವನಾಥ್ ಕೂಡ ಅವರು ಹೊರತೇನಲ್ಲ. ಈಗ ಇಲ್ಲಿ ನಡೀತಕ್ಕಂಥದ್ದು ಏನು ಅಂತಂದ್ರೆ, ಯಾರು ಯಾರನ್ನ ಮುಗಿಸ್ಕೊಂಡಿದ್ದಾರೆ, ಯಾಕೆ ಮುಗಿಸ್ಕೊಂಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ನಾವು ಗಮನಿಸ್ಬೇಕಾಗತ್ತೆ. ವಿಶ್ವನಾಥ್ ಅವರಿಗೆ ಈ ರಾಜಕೀಯವಾಗಿ ನಾನು ಪುನರ್ಜನ್ಮ ಕೊಟ್ಟೆ, ಅವರು ಮಂತ್ರಿ ಮಾಡಿದೆ ಅಂತ ಹೇಳಿದ್ರೆ, ನಾನು ಕಂದಾಯ ಸಚಿವನಾಗಿ ನಿಮ್ಮನ್ನ ಮಾಡಿದೆ, ಆಸ್ಕರ್ ಫರ್ನಾಂಡಿಸ್ ಅವ್ರ ಹತ್ರ ಹೋಗಿ ನಾನು ಏನೇನು ಮಾತನಾಡಿದೆ ಕೂಡ ಅಂತ ಹೇಳಿ ವಿಶ್ವನಾಥ್ ಅವರು ಅವ್ರಿಗೆ ತಿರುಗೇಟು ಕೊಡ್ತಾರೆ. ಅಂದ್ರೆ ಹೂ ಇಸ್ ದ ಗಾಡ್ ಫಾದರ್? ಸಾಮಾನ್ಯವಾಗಿ ರಾಜಕೀಯದಲ್ಲಿ ಯಾರಿಗೂ ಯಾರೂ ಗಾಡ್ ಫಾದರ್ ಇಲ್ಲ ಅಂತ ಬಹಳ ಸತ್ಯ. ಯಾಕೆಂದ್ರೆ ಇವತ್ತು ಹಿರಿಯ ನಾಯಕ ಅನ್ಕೊಂಡು ನಾಳೆ ಮುಂದಿನ ಒಂದು ಪರಿಸ್ಥಿತಿಯಲ್ಲಿ, ಉದಾಹರಣೆಗೆ DK ಶಿವಕುಮಾರ್ ಅವರಿಗೆ ಟಿಕೆಟ್ ಕೊಡಿಸಿದಂತ ಶ್ರೀನಿವಾಸ ಪ್ರಸಾದ್, DK ಶಿವಕುಮಾರ್ ಬಂದ ತಕ್ಷಣ ಅವರು ಪಕ್ಷ ಬಿಟ್ಟು ಹೋಗ್ಬೇಕಾಯ್ತು. ಅಲ್ಲಿ ಅವರಿಗೆ ಯಾವುದೇ ಒಂದು ಅಸ್ತಿತ್ವ ಕೂಡ ಇರಲಿಲ್ಲ. ಈ ಒಂದು ಅಸ್ತಿತ್ವ ಇಲ್ಲ, ಇದು ರಾಜಕೀಯದ ಅಸ್ತಿತ್ವದ ಹುಡುಕಾಟ. ಇಂತಹ ರಾಜಕೀಯದ ಅಸ್ತಿತ್ವದ ಹುಡುಕಾಟ ಆಗಿನ ಪರಿಸ್ಥಿತಿಯ ಮತ್ತು ಆಗಿನ ಕಾಲಮಾನಕ್ಕೆ ಸಂಬಂಧಪಟ್ಟಾಗಿ ಹೇಳುತ್ತೆ. ಇಲ್ಲಿ ತತ್ವ ಸಿದ್ಧಾಂತಗಳೆಲ್ಲವೂ ಕೂಡ ಆ ರಾಜಕಾರಣಿಯ ಆ ಒಂದು ಅಸ್ತಿತ್ವ ಅಂದ್ರೆ, ಅವರಿಗೆ ತತ್ವ ಸಿದ್ಧಾಂತಗಳಿಗಿಂತ ರಾಜಕಾರಣವೂ ಉಳಿಬೇಕು, ತತ್ವ ಸಿದ್ಧಾಂತಗಳು ಉಳಿಬೇಕು. ಅದನ್ನೇ ವಿಶ್ವನಾಥ್ ಅವರು ಹೇಳುದು, ನನ್ನ ಜಂಡ ಬದಲಾಗೋದು ಅದು ಅಜೆಂಡ ಬದಲಾಗಲ್ಲ. ಇದು ಈ ಪ್ರಶ್ನೆಯನ್ನೇ ನೀವು ಶ್ರೀನಿವಾಸ ಪ್ರಸಾದ್ ಅವರಿಗೆ ಕೇಳಿದ್ರೆ, ಅಂದ್ರೆ ಅವರು ದಲಿತರ ಪರವಾಗಿ ಏನ್ ಮಾಡಿದ್ದಾರೆ, ದಲಿತರಿಗೆ ಏನ್ ಮಾಡಿದ್ದಾರೆ, ಅಶೋಕ್ಪುರಮರಿಗೆ ಏನ್ ಮಾಡಿದ್ದಾರೆ, ಮತ್ತೆ ಇನ್ನೊಂದು ಕೂಡ ಪ್ರಶ್ನೆ ಕೇಳಿದ್ದಾರೆ, ಅಂದ್ರೆ ಎರಡನೇ ಸಾಲಿನ ನಾಯಕರು ಅಂದ್ರೆ ಶ್ರೀನಿವಾಸ ಪ್ರಸಾದ್ ನಂತರ ಯಾರು ಎರಡನೇ ಸಾಲಿನ ನಾಯಕರುಗಳು ಯಾರು ದಲಿತ ಸಮುದಾಯದಲ್ಲಿ ಅಂತ ನಾಯಕರು ಯಾರು ಅಂದ್ರೆ, ಈಗ ಸದ್ಯಕ್ಕೆ ಅವ್ರ ಮುಂದೆ ಇರ್ತಕ್ಕಂಥದ್ದು ವಿಶ್ವನಾಥ್ ಅವ್ರು ಹೇಳಿದಾಗೆ, ವಿಶ್ವನಾಥ್ ಅವರು ಹೇಳಿದಾಗೆ ಶ್ರೀನಿವಾಸ ಪ್ರಸಾದ್ ಅವರ ಅಳಿಯ, ಮಗ, ಮಗಳು, ಈ ರೀತಿಯ ಒಂದು ಸಾಲು ಕಾಣುತ್ತೆ. ಅದೇ ನಂಜನಗೂಡು ಚಾಮರಾಜನಗರ ಭಾಗದಲ್ಲಿ ಇನ್ನೊಬ್ಬ ದಲಿತ ಸಮುದಾಯದ ಪ್ರಬಲ ನಾಯಕ ಯಾಕೆ ಬೆಳೆದಿಲ್ಲ, ಯಾಕೆ ಅದಕ್ಕೆ ಶ್ರೀನಿವಾಸ ಪ್ರಸಾದ್ ಅವರು ಅದಕ್ಕೆ ಬೆಂಬಲ ಕೊಡ್ಲಿಲ್ಲ, ಯಾಕೆ ಅವರನ್ನ ಮುಂದಕ್ಕೆ ತರಲಿಲ್ಲ, ಶ್ರೀನಿವಾಸ ಪ್ರಸಾದ್ ನಂತರ ಮುಂದೇನು ಅನ್ನೋ ಪ್ರಶ್ನೆ ಕೂಡ ಈಗ ಅಲ್ಲಿದೆ. ಆ ಪ್ರಶ್ನೆಗೆ ಈಗ BJP ಉತ್ತರ ಕಂಡುಕೊಳ್ಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ, ಈ ರಾಜಕೀಯ ಧ್ರುವೀಕರಣ ಸಂದರ್ಭದಲ್ಲಿ, ಮತ್ತು ದಲಿತ ಸಮುದಾಯ ಮತ್ತು ಕುರುಬ ಸಮುದಾಯ ಜೊತೆಗೆ ಒಕ್ಕಲಿಗ ಸಮುದಾಯ ಪ್ರಾಬಲ್ಯ ಇರತಕ್ಕಂಥ ಹಳೆ ಮೈಸೂರು ಭಾಗದಲ್ಲಿ ಒಂದು ಈ ಮತಗಳ ಒಂದು ಕ್ರೋಢೀಕರಣ ಮತ್ತೆ ರಾಜಕೀಯ ಧ್ರುವೀಕರಣ ಸಂದರ್ಭದಲ್ಲಿ ವಿಶ್ವನಾಥ್ ಮತ್ತು ಶ್ರೀನಿವಾಸ ಪ್ರಸಾದ್ ಈಗ ಒಂದು BJP ಮತ್ತು ಕಾಂಗ್ರೆಸ್ನ ಹಗ್ಗ ಜಗ್ಗಾಟ ಮತ್ತು ಒಂದು ರಣ ಕದನಕ್ಕೆ ಸಾಕ್ಷಿಯಾಗ್ತಾರೆ. ಅಲ್ಲಿ DFM ಮುಖ್ಯವಾಗಿ ನಡೀತಾ ಇರೋದಿಲ್ಲಿ ಶಿಕಾರಿ ಸುಪಾರಿ, ಅಂದ್ರೆ ಶ್ರೀನಿವಾಸ ಪ್ರಸಾದ್ ನಡೆಸ್ತಕ್ಕಂಥ ಸುಪಾರಿ ಏನು ಅಂತಂದ್ರೆ, ಶಿಕಾರಿ ನಡೆಸ್ತಾ ಇರೋದು ಏನು ಅಂತಂದ್ರೆ, ವಿಶ್ವನಾಥ್ ಅವರ ಒಂದು ಕೀರ್ತಿ, ವಿಶ್ವನಾಥ್ ಅವರ ಇತಿಹಾಸ, ವಿಶ್ವನಾಥ್ ಅವರ ಒಂದು ರಾಜಕೀಯ ಜೀವನ ಮುಗಿದು ಹೋಗ್ಬೇಕು, ಅವರನ್ನ ಮುಗಿಸ್ಬೇಕು ಅನ್ನೋದು ಕೂಡ ಅವರ ಉದ್ದೇಶ. ಅಂದ್ರೆ ಎಲ್ಲಿ ವಿಶ್ವನಾಥ್ ಅವರು ಬಾಯ್ ಬಿಟ್ರೆ ಆಪರೇಷನ್ ಕಮಲದ ಮಾಹಿತಿಗಳು ಆಚೆ ಬರ್ತವೋ, ಬಾಂಬೆ ಡೇಸ್ನ ಡೈರಿ ಆಚೆಗೆ ಬಂದ್ರೆ, ಯಾರ್ಯಾರು ಫಂಡ್ ಮಾಡಿದ್ರು, ಆಪರೇಷನ್ ಕಮಲದ ಮೂಲಕ BJP ಸರ್ಕಾರ ಹೇಗೆ ಅಸ್ತಿತ್ವಕ್ಕೆ ಬಂತು, ಆಪರೇಷನ್ ಕಮಲ ಮಾಡಿ
ಹದಿನೇಳು ಜನ ಬಾಂಬೆ ಬಾಯ್ಸ್ ಅನ್ನ ಹೋಟ್ಲಲ್ಲಿ ಇಟ್ಟು ಆ ಹೋಟ್ಲಲ್ಲಿ ಅವ್ರಿಗೆ ಬೇಕಾದಂತ ಸೌಲಭ್ಯಗಳನ್ನ ಕೊಟ್ಟು ಆ ಸೌಲಭ್ಯಗಳನ್ನ ಇಟ್ಕೊಂಡು ಅವ್ರನ್ನ ಮೇಲೆ ವಿಡಿಯೋ ಮಾಡಿ ಆ ವಿಡಿಯೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದು, ಮತ್ತೆ ಅವರಿಗೆ ಕೊಟ್ಟಂತ ಹಣ ಸದ್ಯಕ್ಕೆ ಎಲ್ಲರ ಮುಂದೆ ಹೇಳ್ತದ 18-18 ಕೋಟಿ ಅಂತ ಹೇಳಿದ್ದಾರೆ. ಆದ್ರೆ ಕೆಲವು ಮಾಹಿತಿಗಳು 100-100 ಕೋಟಿ ಅಂತ ಕೂಡ ಹೇಳ್ತಾರೆ. ಸೊ ಇಂಥ ಮಾಹಿತಿಗಳನ್ನ ಇಟ್ಕೊಂಡು ಈ ಪುಸ್ತಕ ಬರುತ್ತಾ, ಹೇಗ್ ಬರುತ್ತೆ? ಮತ್ತೆ ಈ ಇವತ್ತು ಕೂಡ ಅವರು ಹೇಳಿದ್ದಾರೆ ವಿಶ್ವನಾಥ್ ಅವರು, ಒಂದು ಆಸ್ಕರ್ ಫರ್ನಾಂಡಿಸ್ ಸೇರಿದಂತೆ ಯಾವಾಗೆಲ್ಲ ವಿಶ್ವನಾಥ್ ಅವರಿಗೆ ಇವರು ಶ್ರೀನಿವಾಸ್ ಪ್ರಸಾದ್ ನೆರವು ನೀಡಿದರೆ, ಮತ್ತು ವಿಶ್ವನಾಥ್ ಅವರು ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಹೇಗೆ ನೆರವು ನೀಡಿದ್ದೀನಿ, ಮತ್ತೆ ಹೇಗೆ ಅವರಿಗೆ ನಾನು ನೆರವು ಕೊಟ್ಟಿದ್ದೀನಿ, ಏನೆಲ್ಲ ಆಗಿದೆ ಅಂತ ಕೂಡ ಒಂದು ದಾಖಲೆ ಸಮೇತ ಮಾಹಿತಿಗಳನ್ನು ಕೊಡ್ತೀನಿ ಅಂತ ಹೇಳಿ ವಿಶ್ವನಾಥ್ ಹೇಳಿದ್ದಾರೆ. ಜೊತೆಗೆ ಮಧ್ಯ ಪ್ರವೇಶ ಮಾಡಿರೋ ಸಿಂಹ ಪ್ರತಾಪ್ ಸಿಂಹ ಅವರಿಗೆ, ನೀನ್ ಯಾವರು ದಾಸಯ್ಯ, ನೀನ್ ಯಾವರು ಅಂತ ಅಂತ ಕೂಡ, ನೀನ್ ಯಾವ ಪಕ್ಷ ಅಂತ ಕೂಡ ಹೇಳಿ ತಮ್ಮ ಎಂದಿನ ಶೈಲಿ ಅಟ್ಯಾಕ್ ಮಾಡಿದ್ದಾರೆ. ಪ್ರತಾಪ್ ಸಿಂಹ ಅವರಿಗೆ ಆ ಒಂದು ಅವರ ಒಂದು ಅಸ್ತಿತ್ವವನ್ನೇ ಎಲ್ಲಿದೆ ಅಂತ ಕೂಡ ಅನ್ನೋ ಪ್ರಶ್ನೆಯನ್ನು ಕೂಡ ವಿಶ್ವನಾಥ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸ್ತಕ್ಕಂಥದ್ದು, ವಿಶ್ವನಾಥ್ ಮತ್ತು ಶ್ರೀನಿವಾಸ್ ಪ್ರಸಾದ್ ಜಗಳ ಇದು ಕೇವಲ ಇಬ್ಬರ ವೈಯಕ್ತಿಕ ಜಗಳ ಅಲ್ಲ, ಇಲ್ಲಿ ನಡೀತಾ ಇರೋದು. ಇಲ್ಲಿ ಮತಗಳ ಕ್ರೋಢೀಕರಣ, ರಾಜಕೀಯ ಧ್ರುವೀಕರಣ ಮತ್ತು ಶಿಕಾರಿ ಸುಪಾರಿ, ರಾಜಕೀಯ ಶಿಕಾರಿ ಸುಪಾರಿ, ಪೊಲಿಟಿಕಲ್ ಸುಪಾರಿ ಕೊಟ್ಟಿದ್ದಾರೆ. ಈ ಪೊಲಿಟಿಕಲ್ ಸುಪಾರಿ ಕೊಟ್ಟಿರೋ ಉದ್ದೇಶವೇ 2023ರ ವಿಧಾನಸಭಾ ಚುನಾವಣೆ. ಈ ವಿಧಾನಸಭಾ ಚುನಾವಣೆ ಹಳೆ ಮೈಸೂರು ಭಾಗದಲ್ಲಿ ದಲಿತ ಸಮುದಾಯಗಳ ಅಹಿಂದ ಮತಗಳು ಕೈ ತಪ್ಪೋಗ್ಬಾರ್ದು. ಆ ಕೈ ತಪ್ಪೋಗ್ಬಾರ್ದು ಅಂದ್ರೆ ಅಲ್ಲಿ ವಿಶ್ವನಾಥ್ ಅವರಂತ ನಾಯಕರುಗಳು ಡಿಫೇಮ್ ಆಗ್ಬೇಕು, ಒಗ್ಗಟ್ಟಾಗ್ಬಾರ್ದು. ಸಿದ್ದರಾಮಯ್ಯ, ಖರ್ಗೆ ಮತ್ತು ವಿಶ್ವನಾಥ್ ಅವರು ಒಗ್ಗಟ್ಟಾಗ್ಬಾರ್ದು. ಒಗ್ಗಟ್ಟಾದ್ರೆ ಎಲ್ಲಿ ತಮ್ಮ ಅಸ್ತಿತ್ವಕ್ಕೆ ಕುಂದು ಬರುತ್ತೆ ಅನ್ನೋದು ಕೂಡ ಬಿಜೆಪಿಗೆ ಮತ್ತು ಸ್ವತಃ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಕೂಡ ಇರ್ತಕ್ಕಂಥ ಆತಂಕ. ಈ ಆತಂಕದ ಒಂದು ಒಂದು ಪ್ರಯೋಗವೇ, ಈ ಆತಂಕದಿಂದ ಪಾರಾಗೋದಕ್ಕೆ ಓಡಿರ್ತಕ್ಕಂಥ ಅಸ್ತ್ರವೇ ಈ ಶಿಕಾರಿ ಸುಪಾರಿ. ಈ ಪೊಲಿಟಿಕಲ್ ಶಿಕಾರಿ ಸುಪಾರಿಗೆ ಹೇಗೆ ವಿಶ್ವನಾಥ್ ಅವರು ಉತ್ತರ ಕೊಡ್ತಾರೆ ಅಂತ ಕೂಡ ನಾವಿಲ್ಲಿ ಕಾದ್ ನೋಡ್ಬೇಕು. ಜೊತೆಗೆ ಈ ಇದರಿಂದ ಹೇಗ್ ಪಾರಾಗ್ತಾರೆ ಅಂತ ಕೂಡ ನಾವು ಗಮನಿಸ್ಬೇಕು. ಈ ಟೆಕ್ನಿಕಲಿ ಈಸ್ ನೋ ಮೋರ್ ಬಿಜೆಪಿ ಮೆಂಬರ್, ಈಸ್ ಓನ್ಲಿ ಎ ಲೆಜಿಸ್ಲೇಟಿವ್ ಕೌನ್ಸಿಲ್ ಮೆಂಬರ್. ಇಂಥ ಸಂದರ್ಭದಲ್ಲಿ ವಿಶ್ವನಾಥ್ ಅವರು ಅಂದ್ರೆ ಕೇವಲ ಈ ಸೆಷನ್, ಬೆಳಗಾವಿ ಸೆಷನ್ ನಂತರ ಅವರಿಗೂ ಮತ್ತು ಅಲ್ಲಿಯ ಒಂದು ವಿಧಾನ ಪರಿಷತ್ತಿನ ಒಂದು ಸದಸ್ಯತ್ವಕ್ಕೂ ಮತ್ತು ಅದಕ್ಕೂ ಕೂಡ ಅವರು ಮಂಗಳ ಹಾಡಿ ಅಧಿಕೃತವಾಗಿ ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗಲುವಂತಹ, ಮತ್ತು ಬಹಿರಂಗವಾಗಿ ಈಗಾಗಲೇ ಬಹಿರಂಗವಾಗಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ, ಸ್ವತಂತ್ರ ಹೋರಾಟ ಪಕ್ಷ, ಇಂದಿರಾ ಗಾಂಧಿ ನಿಜವಾದ ನಾಯಕಿ ಅಂತ ಕೂಡ ಇವತ್ತು ಹೇಳಿದ್ದಾರೆ. ಇವೆಲ್ಲ ಒಂದು ಅಂಶಗಳು ಅಂದ್ರೆ ಅವರು ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಪರವಾಗಿ ಮಾತಾಡ್ತಾ ಇದ್ದಾರೆ, ಮತ್ತು ಖರ್ಗೆ ಅವರನ್ನ ಪರ ನಿಂತಿದ್ದಾರೆ, ಸಿದ್ದರಾಮಯ್ಯ ಅವರನ್ನ ಪರ ನಿಂತಿದ್ದಾರೆ. ಇವೆಲ್ಲ ಕೂಡ ಸ್ಪಷ್ಟ ಸೂಚನೆಗಳು, ಹಿ ಇಸ್ ಬ್ಯಾಕ್ ಟು ಹಿಸ್ ಹೋಮ್, ಅಂದ್ರೆ ವಾಪಸ್ ಕಾಂಗ್ರೆಸ್ ಬಂದಿದ್ದಾರೆ. ಮತ್ತೆ ಅವರು 40 ವರ್ಷ ನಾನು ಕಾಂಗ್ರೆಸ್ ಇದ್ದೀನಿ ಅಂತ ಹೇಳ್ತಾರೆ, ಕೇವಲ JDS ಮತ್ತೆ BJP ಅಷ್ಟೇ. ಆದ್ರೆ ಶ್ರೀನಿವಾಸ್ ಪ್ರಸಾದ್ ದೊಡ್ಡ ರಾಜಕೀಯ ಪ್ರವಾಸವನ್ನು ಮಾಡಿದರೆ ಅದರ ಎಲ್ಲ ಮಾಹಿತಿಗಳನ್ನ ಮತ್ತು ರಾಜಕೀಯವಾಗಿ ನಾನು ಆಗ್ಲೇ ಹೇಳಿದಾಗ ಯಾರ್ಯಾರನ್ನ ಮುಗಿಸಿದ್ರು ಮತ್ತೆ ಏನೇನು ಮಾಡಿದರೆ ಅನ್ನೋ ಮಾಹಿತಿಗಳನ್ನು ಕೂಡ ಕೊಡ್ತೀವಿ ಅಂತ ಕೂಡ ಹೇಳಿದರೆ, ಮತ್ತೆ ನಮ್ಮ ಚಾನೆಲ್ ಜೊತೆ ಮಾತಾಡ್ತಾ ಕೂಡ ಹೇಳಿದರೆ, ಈಗ ವಯಸ್ಸಾಗಿದೆ ಅವರಿಗೆ, ವಯಸ್ಸಾಗಿದ್ದಾಗ ಅವ್ರ ಈ ತರಿ ಒಂದು ಬುದ್ಧಿ ಸ್ಥಿಮಿತ ಇರಲ್ಲ, ಬುದ್ಧಿ ಸ್ಥಿಮಿತ ಇಲ್ಲದಾಗ ಈ ತರ ಎಲ್ಲ ಮಾತನಾಡ್ತಾರೆ ಅಂತ ಕೂಡ ಹೇಳಿದರೆ, ಜೊತೆಗೆ ತಮ್ಮ ಮಕ್ಕಳು ಮತ್ತು ಅಳಿಯಂದಿರಿಗೆ ಒಂದು ರಾಜಕೀಯ ಅಸ್ತಿತ್ವನ ಕೊಡುಕೋಸ್ಕರ, ಮತ್ತೆ ಮುಖ್ಯಮಂತ್ರಿ ಹೇಳದಾಗೆ, BJP ಹೈಕಮಾಂಡ್, RSS ಹೇಳದಾಗೆ, ದಲಿತರ ಒಂದು ಹಿತಾಸಕ್ತಿಯನ್ನ ಬಲಿ ಕೊಟ್ಟು BJP ಒಂದು ನಿಲ್ಲಿಸೋದಕ್ಕೆ ಹೊರಟಿದ್ದಾರೆ. ಇಲ್ಲಿ ಇಲ್ಲಿ ಗಮನಿಸಿದ್ರೆ ಶ್ರೀನಿವಾಸ್ ಪ್ರಸಾದ್ ಕೂಡ ಹೇಳ್ತಾರೆ, BJP ವಿಶ್ವನಾಥ್ಗೆ ಅನ್ಯಾಯ ಮಾಡಿಲ್ಲ ಅಂತ ಹೇಳ್ತಾರೆ. ಆದ್ರೆ BJP ತಂದು ಶ್ರೀನಿವಾಸ್ ಪ್ರಸಾದ್ ನನ್ನ ತಲೆಯನ್ನ ಕಡಿದ್ರು, ಯಡಿಯೂರಪ್ಪ ಅವರನ್ನ ಮುಖ್ಯಮಂತ್ರಿ ಮಾಡಕ್ಕೋಸ್ಕರ ನನ್ನನ್ನ ಕಾಂಗ್ರೆಸ್ಗೆ ಹೋಗ್ತಾ ಇದ್ದೆ, ನಾನು ಕಾಂಗ್ರೆಸ್ಗೆ ಹೋಗ್ತಾ ಇದ್ದೆ, ವಾಪಸ್ ಕಾಂಗ್ರೆಸ್ಗೆ ಹೋಗ್ತಾ ಇದ್ದೆ, ಹೋಗ್ಬೇಡ ಅಂತ ತಡೆದು ನನ್ನನ್ನ BJP ಸೇರಿಸಿದ್ರು, ಮತ್ತೆ ಈ ರೀತಿ ಮತ್ತೆ ಮಂತ್ರಿ ಆಗದಿರೋದಕ್ಕೂ ಕೂಡ ಇದೇ ಕಾರಣ ಅಂತ ಕೂಡ ವಿಶ್ವನಾಥ್ ಅವರು ಹೇಳ್ತಾ ಇದ್ದಾರೆ. ಇದು ಈ ಒಂದು ಹಳೆ ಮೈಸೂರು ಭಾಗದಲ್ಲಿ ನಡೀತಕ್ಕಂತ ಒಂದು ರಾಜಕೀಯ ಪ್ರಹಸನ. ಈ ರಾಜಕೀಯ ಅಸ್ತಿತ್ವದ ಹೋರಾಟಕ್ಕೆ ಈ ಶಿಕಾರಿಗಳು ಯಾರು ಯಾರಿಗೆ ಬಲಿ ಹಾಕ್ತಾರೆ, ಯಾರನ್ನ ಬಲಿ ಹಾಕ್ತಾರೆ ಅಂತ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಹಳೆ ಹುಲಿ, ಇಬ್ರು ಕೂಡ ಹಳೆ ಹುಲಿಗಳು, ಮತ್ತೆ ಇಬ್ರು ಕೂಡ ಎಲ್ಲರನ್ನ ಮೀರಿಸ್ತಕ್ಕಂತ ಹಳೆ ಹುಲಿಗಳು. ಆದರೆ ವಿಶ್ವನಾಥ್ ಅವರಿಗೆ ಈಗ ಕಾಂಗ್ರೆಸ್ನ ಸಪೋರ್ಟ್ ಇದೆ, ಮತ್ತೆ ಕಾಂಗ್ರೆಸ್ ಅವರನ್ನ ಸಪೋರ್ಟ್ ಮಾಡಿ ಮತ್ತೆ ಅವರನ್ನ BJP ವಿರುದ್ಧವಾಗಿ ಅವರನ್ನ ಬಳಸ್ಕೊಳ್ಳುವಂತಹ, ಯಾವ ಅಸ್ತ್ರವನ್ನ ಬಳಸಿ BJP ಅವರು ಸರ್ಕಾರವನ್ನು ರಚಿಸಿದ್ರೋ ಅದೇ ಅಸ್ತ್ರವನ್ನ ಬಳಸ್ಕೊಂಡು ಕಾಂಗ್ರೆಸ್
ವಾಪಸ್ ಬಿಜೆಪಿ ಸರ್ಕಾರವನ್ನು ಪತನಗೊಳಿಸುವಂತಹ ಮತ್ತೆ ಚುನಾವಣೆಯಲ್ಲಿ ಅಸ್ತಿತ್ವವನ್ನು ಕಂಡುಕೋಬಾರದು ಅನ್ನೋ ಒಂದು ರಾಜಕೀಯ ಸುಪಾರಿಯನ್ನು ಕೂಡ ಕಾಂಗ್ರೆಸ್ ನಡೆಸ್ತಾ ಇದೆ. ಅದಕ್ಕೆ ಪಾನ ಆಗಿರದೆ ಅದನ್ನು ನಡೆಸ್ತಾ ಇರೋದೇ ವಿಶ್ವನಾಥ್ ಅವರು. ಈ ಒಂದು ಒಂದು ಒಪ್ಪಂದವೇ ಆ ಖರ್ಗೆ ಅವರ ಭೇಟಿ ಮತ್ತೆ ಸಿದ್ದರಾಮಯ್ಯವರ ಭೇಟಿ ಡಿ ಕೆ ಶಿವಕುಮಾರ್ ಅವರ ಭೇಟಿ. ಸೊ ಇದನ್ನ ಅರಿತುಕೊಂಡೇ ಬಿಜೆಪಿ ಕದಲಿ ಹೋಗಿದೆ, ಕನಲು ಹೋಗಿದೆ. ಆ ಕನಲಿ ಹೋಗಿರೋದರ ಒಂದು ದ್ಯೋತಕವೇ ಶ್ರೀನಿವಾಸ್ ಪ್ರಸಾದ್ ಅವರ ಒಂದು ವಾಗ್ಯುದ್ಧ. ಈ ವಾಗ್ಯುದ್ಧ ಅಂತಿಮವಾಗಿ ಚುನಾವಣೆಗೆ ಹೇಗೆ ಪರಿಣಾಮ ಬೀರುತ್ತೆ ಎಂದು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ನನ್ನ ವಿಶ್ಲೇಷಣೆ. ಮತ್ತೆ ನಾಳೆ ಇನ್ನೊಂದು ವಿಶ್ಲೇಷಣೆ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನಮ್ಮ ಸಿಯಾಂಜನ ನೋಡ್ತಾ ಇರಿ, ಬೆಂಬಲಿಸಿ ಮುಕ್ತ ಪತ್ರಿಕೋದ್ಯಮಕ್ಕೆ ನಿಮ್ಮ ನೆರವು ನೀಡಿ. ನಮಸ್ಕಾರ. ಸಿಯಾನ್ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.